ಪಿ ಜಿಯಲ್ಲಿರುವಂತಹ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಕೃತಿ ಕುಮಾರಿ ಅನ್ನುವಂಥ ಒಬ್ಬ ಹುಡುಗಿಯ ಬರ್ಬರ ಹತ್ಯೆ ಆಗಿದೆ ಹತ್ಯೆ ಮಾಡಿದವನು ಯಾರು ಅಂತಂದರೆ ಚಾಕುವಿನಿಂದ ಆಕೆಯ ಕೊರಳನ್ನು ಕೊಯ್ದು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಪಿ ಜಿಗೆ ಯಾರೂ ಸೆಕ್ಯೂರಿಟಿಗಳು ಇರಲಿಲ್ಲ ಅದು ಯುವತಿಯರನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾರ್ಯಾರು ಪಿ ಜಿ ನಡೆಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ವಾರ್ನಿಂಗನ್ನು ಮತ್ತು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಅಪ್ಲೈ ಮಾಡ್ತಿರ್ತಾರೆ ಅಲ್ಲಾರಿ ಸೆಕ್ಯೂರಿಟಿ ಅಂತ ಹಾಕೊಂಡ ಮೇಲೆ ಅದರಲ್ಲೂ ವುಮೆನ್ಸ್ ಪಿ ಜಿಯಲ್ಲಿ ಸೆಕ್ಯುರಿಟಿ ಅಂತ ಇದ್ದ ಮೇಲೆ ಅಲ್ಟರ್ನೇಟಿವ್ ಸೆಕ್ಯುರಿಟಿ ಯಾರಾದರೂ ಒಬ್ರು ಇರಬೇಕಲ್ಲ ಆದ್ದರಿಂದ ಬೆಂಗಳೂರಿನಲ್ಲಿ ಇರುವಂತಹ ಯುವತಿಯರು ಸ್ವಲ್ಪ ಜಾಗೃತರಾಗಿ ನಮಸ್ಕಾರ ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ ವೈದ್ಯ ನಮ್ಮ ವಿಡಿಯೋ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪಿ ಜಿಯಲ್ಲಿರುವಂತಹ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಅದರಲ್ಲೂ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಬಂದಂಥ ಹೆಣ್ಣುಮಕ್ಕಳು ಇನ್ನೂ ಹುಷಾರಾಗಿದ್ದರೆ ಉತ್ತಮ ಯಾಕೆ ಅಂತಂದರೆ ಬೆಂಗಳೂರಿನ ಒಂದು ಏರಿಯಾದಲ್ಲಿ ಒಬ್ಬ ಹುಡುಗಿಯ ಬರ್ಬರವಾದಂಥ ಹತ್ಯೆ ನಡೆದಿದೆ ಎಲ್ಲಿ ನಡೆದಿದೆ ಅಂತಂದರೆ ಅವಳು ವಾಸ ಮಾಡ್ತಾ ಇರುವಂತಹ ಪಿ ಜಿಯಲ್ಲಿಯೇ ಹತ್ಯೆ ನಡೆದಿದೆ ಎಲ್ಲಿ ನಡೆದಿದೆ ಯಾಕಾಗಿದೆ ಅನ್ನುವಂಥ ವಿಚಾರವನ್ನು ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಬೆಂಗಳೂರಿನ ಕೋರಮಂಗ್ಲದ ವಿ ಆರ್ ಲೇಔಟ್ನಲ್ಲಿರುವಂತಹ ಭಾರ್ಗವಿ ಉಮೆನ್ಸ್ ಪಿ ಜಿಯಲ್ಲಿ ಕೃತಿಕುಮಾರಿ ಅನ್ನುವಂಥ ಒಬ್ಬ ಹುಡುಗಿಯ ಬರ್ಬರ ಹತ್ಯೆ ಆಗಿದೆ ಹತ್ಯೆ ಮಾಡಿದವನು ಯಾರು ಅಂತಂದರೆ ಆಕೆಯ ಗೆಳೆಯ ಆದರೆ ಯಾವ ಕಾರಣಕ್ಕೆ ಮಾಡ್ದ ಏನು ಉದ್ದೇಶ ಇಟ್ಕೊಂಡು ಮಾಡ್ದೆ ಅನ್ನುವಂತಹ ಮಾಹಿತಿಗಳು ಇನ್ನೂ ಕೂಡ ಲಭ್ಯ ಆಗಿಲ್ಲ ಆದರೆ ಪೊಲೀಸರು ಆ ಒಂದು ಕಾರಣವನ್ನು ಹುಡುಕುವಂಥ ಮತ್ತು ಅಪರಾಧಿಯನ್ನು ಅಂದರೆ ಕೊಲೆಗಾರರನ್ನು ಹಿಡಿಯುವಂತಹ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಆ ಪ್ರಯತ್ನದಲ್ಲಿ ಇದ್ದಾರೆ ಕೃತಿಕುಮಾರಿ ಅನ್ನುವಂತಹ ಹುಡುಗಿ ಬಿಹಾರದ ಮೂಲದ ಹುಡುಗಿ ಆಕೆ ಬೆಂಗಳೂರಿಗೆ ವ್ಯಾಸಂಗಕ್ಕಾಗಿ ಬಂದವಳು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಖಾಸಗಿ ಕಾಲೇಜಿನ ಒಂದರಲ್ಲಿ ಎಂ ಬಿ ಎ ಪದವಿಯನ್ನು ಮುಗಿಸಿದಂಥ ಆಕೆ ಕೋರಮಂಗಲದ ಒಂದು ಖಾಸಗಿ ಕಂಪ್ನಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಸಿನ್ಸ್ ಫ್ರಮ್ ಮಾರ್ಚಿಂದ ಅವಳಿಗೆ ಜಾಬ್ ಆಗಿತ್ತು ಅಲ್ಲಿ ಅವಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ಳು ಆ್ಯಸ್ ಯೂಶುವಲ್ ಕೆಲಸ ಮುಗಿಸ್ಕೊಂಡು ಕೋರಮಂಗಲದ ಭಾರ್ಗವಿ ಪಿ ಜಿ ಅಂತ ನಾನು ಏನು ಹೇಳಿದೆ ಆಕೆ ವಾಸ ಮಾಡ್ತಾ ಇದ್ದಂತಹ ಪಿ ಜಿಗೆ ಅವಳು ಬಂದಿದ್ದಾಳೆ ಆಗ ಆಕೆಯ ಗೆಳೆಯ ನಿನ್ನನ್ನು ಮೀಟ್ ಮಾಡಬೇಕು ಒಂದು ಸ್ವಲ್ಪ ಕೆಳಗಡೆ ಬಾ ಅಂತ ಹೇಳಿದ್ದಾನೆ ಆಗ ಅವಳು ನಾನು ಬರಲ್ಲ ಅಂತ ಹೇಳಿದಾಗ ಇವನೇ ಅವಳ ರೂಮಿಗೆ ಹೋಗಿ ಚಾಕುವಿನಿಂದ ಆಕೆಯ ಕೊರಳನ್ನು ಕೊಯ್ದು ಬರಬರವಾಗಿ ಹತ್ಯೆಯನ್ನು ಮಾಡಿದ್ದಾನೆ ಅಲ್ಲ ಪಿ ಜಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಪಿ ಜಿಗೆ ಯಾರೂ ಸೆಕ್ಯುರಿಟಿಗಳು ಇರಲಿಲ್ವ ಆ ಸೆಕ್ಯುರಿಟಿಗಳನ್ನು ದಾಟಿಕೊಂಡು ಆ ಹುಡುಗ ಆಕೆಯ ರೂಮಿಗೆ ಹೋಗಿ ಆಕೆಯನ್ನು ಕೊಂದ ಸೆಕ್ಯುರಿಟಿಗಳಿದ್ದರು ಆದರೆ ಏನು ಮಾಡ್ತಾ ಇದ್ದರು ಅಂತಂದರೆ ರಾತ್ರಿ ಹನ್ನೊಂದುವರೆ ಸುಮಾರು ಹನ್ನೊಂದು ಹದಿನೈದು ಹನ್ನೊಂದುವರೆ ಸುಮಾರು ಎಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ನಾಲ್ಕನೇ ಫ್ಲೋರಿಗೆ ಊಟ ಮಾಡೋಕ್ಕಂತ ಹೋಗಿದ್ದರು ಕೆಳಗಡೆ ಯಾರೂ ಇರಲಿಲ್ಲ ಆಗ ನೇರವಾಗಿ ಆಕೆಗೆ ರೂಮಿಗೆ ಹೋದಂಥ ಆ ಒಬ್ಬ ಗೆಳೆಯ ಅಂದರೆ ಆ ಹುಡುಗ ಆಕೆಯ ಕೊರಳನ್ನು ಕೊಯ್ದು ಚಾಕುವಿನಿಂದ ಆಕೆಯ ಕೊರಳನ್ನು ಕೊಯ್ದು ಅಲ್ಲಿಂದ ಪರಾರಿಯಾಗಿದ್ದಾನೆ ಇದು ಏನಾಗ್ತಾ ಇದೆ ಬೆಂಗಳೂರಲ್ಲಿ ಅಂತ ಇಲ್ಲ ಬಿಕಾಸ್ ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡ್ತಾ ಇದ್ದಾರೆ ಯಾವ ಉದ್ದೇಶಕ್ಕಾಗಿ ಈ ಥರ ಮರ್ಡರ್ಗಳಾಗ್ತಾ ಇದೆ ಅದು ಯುವತಿಯರನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮಾಡಿದವರು ಯಾರು ಅನ್ನುವಂಥದ್ದು ಇವತ್ತಿನ ತನಕ ಅದು ಏನು ಮೂಲ ಕಾರಣ ಅದರ ಉದ್ದೇಶ ಏನು ಅನ್ನೋದು ಇವತ್ತಿನ ತನಕ ಗೊತ್ತಾಗ್ತಾ ಇಲ್ಲ ಬಟ್ ಅಪರಾಧಿ ಮಾಡಿರುವಂತಹ ಈ ಕೃತ್ಯ ಏನಿದೆ ಇದು ಸಿ ಸಿ ಟಿ ವಿಯಲ್ಲಿ ಸರಿಯಾಗಿದೆ ಆದ್ದರಿಂದ ಅಪರಾಧಿಯನ್ನು ಹುಡುಕುವಂಥ ಮತ್ತು ಅವನನ್ನು ಬಂಧಿಸುವಂಥ ಎಲ್ಲ ಪ್ರಯತ್ನವನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಯಾವಾಗ ಕೃತಿ ಕೊರಳಿಗೆ ಚಾಕು ಬಿತ್ತು ಆಗ ಜೋರಾಗಿ ಅವರು ಕಿರಿಚಲಿಕ್ಕೆ ಪ್ರಾರಂಭ ಮಾಡಿದ್ದು ಆಗ ಆಕೆಯ ಗೆಳತಿಯರೆಲ್ಲರೂ ಬಂದು ಆ ಘಟನೆಯನ್ನು ನೋಡಿದರು ಅದಾದಮೇಲೆ ಅವಳನ್ನು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಬೇಕು ಮತ್ತೊಂದು ಮಾಡಬೇಕು ಅವಳ ಜೀವವನ್ನು ಉಳಿಸಬೇಕು ಅಂತ ಪ್ರಯತ್ನ ಪಟ್ಟರು ಬಟ್ ಆಗಲಿಲ್ಲ ಅವಳು ಸ್ಥಳದಲ್ಲೇ ಸಾವನ್ನು ಒಪ್ಪಿದ್ಲು ಘಟನೆ ನಡೆದ ನಂತರ ಪೊಲೀಸರು ಬಂದು ಎಲ್ಲ ಥರದ ಮಾಹಿತಿಗಳನ್ನು ಅಲ್ಲಿ ಪಡೆದುಕೊಂಡರು ಅದಾದಮೇಲೆ ಪಿ ಜಿ ಓನರಿಗೂ ಕೂಡ ಅವರು ಎಚ್ಚರಿಕೆಯನ್ನು ಕೊಟ್ಟರು ಮತ್ತು ಅವರ ಮೇಲೆ ಕೂಡ ಆ್ಯಕ್ಷನ್ ತಗೊಳ್ಳುವಂತಹ ಎಲ್ಲ ಒಂದು ಸಿಚ್ಯುವೇಷನ್ಸ್ಗಳು ಕಾಣ್ತಾ ಇದೆ ಬಿಕಾಸ್ ಬೆಂಗಳೂರಿನ ಪೊಲೀಸರು ಯಾರ್ಯಾರು ಬೆಂಗಳೂರಿನಲ್ಲಿ ಪಿ ಜಿ ನಡೆಸ್ತಾ ಇದ್ದಾರೆ ಐದಾರ್ ಇಟ್ಸ್ ಮೆನ್ಸ್ ಪಿ ಜಿ ಆಗಿರ್ಬೋದು ಅಥವಾ ವುಮೆನ್ಸ್ ಪಿ ಜಿ ಆಗಿರ್ಬೋದು ಯಾರ್ಯಾರು ಪಿ ಜಿ ನಡೆಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ವಾರ್ನಿಂಗನ್ನು ಮತ್ತು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಅಪ್ಲೈ ಮಾಡಿರ್ತಾರೆ ಅಂದರೆ ಯಾವ ರೀತಿ ನಡೆಸಬೇಕು ಹೇಗಿರಬೇಕು ಏನು ಮಾಡಬೇಕು ಸೆಕ್ಯೂರಿಟಿ ಇರಬೇಕು ಸಿ ಸಿ ಟಿ ವಿ ಇರಬೇಕು ಅನ್ನುವಂಥ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಅವರು ಹಾಕಿರ್ತಾರೆ ಯಾವಾಗ ಅದು ಸರಿಯಾದ ಕ್ರಮದಲ್ಲಿ ಪಾಲನೆ ಆಗೋದಿಲ್ವೋ ಆಗ ಪೊಲೀಸರು ಆಬ್ವಿಯಸ್ಲಿ ಪಿ ಜಿ ಓನರ್ನ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ ಇಲ್ಲೂ ಕೂಡ ಪ್ರಾಯಶಃ ಭಾರ್ಗವಿ ವುಮೆನ್ಸ್ ಪಿ ಜಿ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಸೆಕ್ಯುರಿಟಿ ಲ್ಯಾಪ್ಸ್ ಆಗಿರೋದ್ರಿಂದ ಅಂದರೆ ಸೆಕ್ಯುರಿಟಿ ಇದ್ದರೂ ಕೂಡ ಊಟ ಮಾಡೋಕ್ಕೆ ಅವನಲ್ಲಿ ಹೋದ ಊಟ ಮಾಡೋಕೆ ಅವನಲ್ಲಿ ಮೇಲಿನ ಫ್ಲೋರಿಗೆ ಹೋದ ನಾಲ್ಕನೇ ಫ್ಲೋರಿಗೆ ಹೋದ ಆ ಗ್ಯಾಪ್ನಲ್ಲಿ ಈ ಹುಡುಗ ಬಂದು ತನ್ನ ಗೆಳತಿಯಾದಂತಹ ಕೃತಿ ಅನ್ನೋಳು ಏನಿದ್ದಾಳೆ ಬಿಹಾರ ಮೂಲದ ಹುಡುಗಿ ಆಕೆಯನ್ನು ಬರಬರ್ಬಾಗ ಹತ್ಯೆ ಮಾಡೋ ಹೋಗ್ಬಿಟ್ಟ ಅಲ್ಲ ರೀ ಅಂತ ಅಂತ ಮೇಲೆ ಅದರಲ್ಲೂ ವುಮೆನ್ಸ್ ಪಿ ಜಿಯಲ್ಲಿ ಸೆಕ್ಯುರಿಟಿ ಮೇಲೆ ಅಲ್ಟರ್ನೇಟಿವ್ ಸೆಕ್ಯುರಿಟಿ ಯಾರಾದರೂ ಒಬ್ಬರು ಇರಬೇಕಲ್ಲ ಅಂದರೆ ಒಬ್ಬರು ಊಟ ಮಾಡೋಕ್ಕೆ ಹೋದಾಗೋ ಇನ್ನೊಬ್ಬರು ವಾಶ್ರೂಮಿಗೆ ಹೋದಾಗೋ ಅಲ್ಲಿ ಕಾಯ್ಕೊಂಡಿರೋಕೆ ಯಾರಾದರೂ ಒಬ್ರು ಇರಬೇಕಲ್ಲ ಅಲ್ಟರ್ನೇಟಿವ್ ಸೆಕ್ಯೂರಿಟಿ ಅನ್ನೋದು ಇರಬೇಕಲ್ಲ ಸೊ ಅದು ಇಲ್ಲದೆ ಇರೋದರಿಂದ ಸೆಕ್ಯೂರಿಟಿ ಲ್ಯಾಪ್ಸ್ ಅಂತೂ ಆಯಿತು ಸೊ ಆ ಗ್ಯಾಪಲ್ಲಿ ಆತ ಬಂದು ಆಕೆಯನ್ನು ಕೊಂದು ಹೋಗಿದ್ದಾನೆ ಈಗ ಅವನು ಎಸ್ಕೇಪ್ ಆಗಿದ್ದಾನೆ ಅವನನ್ನು ಹುಡುಕುವಂಥ ಪ್ರಯತ್ನವನ್ನು ಬೆಂಗಳೂರು ಪೊಲೀಸರು ಮಾಡ್ತಾಯಿದ್ದಾರೆ ಆದಷ್ಟು ಬೇಗ ಅವನನ್ನು ಹುಡುಕ್ತೀವಿ ಬಟ್ ನಿಖರವಾದ ಕಾರಣ ಗೊತ್ತಿಲ್ಲ ಯಾಕೆ ಅವಳನ್ನು ಮರ್ಡ್ರ್ ಮಾಡ್ದ ಏನು ಉದ್ದೇಶ ಇತ್ತು ಏನು ಕಾರಣ ಇತ್ತು ಅಂತಕ್ಕಂಥದ್ದು ಗೊತ್ತಿಲ್ಲ ಬಟ್ ಅತಿ ಶೀಘ್ರದಲ್ಲಿ ಅದನ್ನು ನಾವು ಕಣ್ಣಿಡಿತೀವಿ ಅಪರಾಧಿಯನ್ನು ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ ಆದ್ದರಿಂದ ಬೆಂಗಳೂರಿನಲ್ಲಿ ಇರುವಂತಹ ಯುವತಿಯರು ಸ್ವಲ್ಪ ಜಾಗೃತರಾಗಿ ದುರ್ಜನರ ಅಂದರೆ ಕೆಟ್ಟವರ ಸಹವಾಸನವನ್ನು ಮಾಡೋದು ಬಿಟ್ಟು ನಿಮ್ಮ ಜಾಗೃತೆಯಲ್ಲಿ ನಿಮ್ಮ ಹುಷಾರಲ್ಲಿ ನೀವಿರಿ ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ